ಮೇಕೆದಾಟು ಯೋಜನೆ ಸೇರಿದಂತೆ ಅಂತಾರಾಜ್ಯ ಜಲವಿವಾದ ಸಂಬಂಧ ಚರ್ಚಿಸಿ ರಾಜ್ಯದ ಪರ ನಿಲುವು ಕೈಗೊಳ್ಳಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ವಿಧಾನಸೌಧದಲ್ಲಿಂದು ನಡೆಯಿತು. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಕಾಂಗ್ರೆಸ್ ಮುಖಂಡರುಗಳಾದ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಎಚ್ಕೆ ಪಾಟೀಲ್, ಡಿಕೆ ಶಿವಕುಮಾರ್, ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಕೆದಾಟು ಯೋಜನೆಗೆ ಪರಿಸರ ಮತ್ತು ಅರಣ್ಯ ಇಲಾಖೆಯ ಒಪ್ಪಿಗೆ ಪಡೆಯುವುದು ಬಾಕಿ ಉಳಿದಿದ್ದು ಉಳಿದಂತೆ ಯೋಜನೆ ಆರಂಭಿಸಲು ಸರ್ಕಾರದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೆಲವೇ ದಿನಗಳಲ್ಲಿ ದೆಹಲಿಗೆ ತೆರಳಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಮತ್ತು ಅರಣ್ಯ ಹಾಗೂ ಪರಿಸರ ಇಲಾಖೆಗಳ ಪರವಾನಗಿ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ಅಂತಿಮ ಹಂತದ ಅನುಮತಿಗಳ ಅವಶ್ಯಕತೆ ಇದ್ದು ಸರ್ವಪಕ್ಷ ಸಭೆಯಲ್ಲಿ ಮೇಕೆದಾಟು, ಮಹದಾಯಿ, ಕೃಷ್ಣಾ ಮೇಲ್ದಂಡೆ ಹಾಗೂ ಅಂತಾರಾಜ್ಯ ನದಿ ಚರ್ಚಿಸಲಾಗಿದೆ. ಅಂತಾರಾಜ್ಯ ನದಿ ಜೋಡಣೆಯಲ್ಲಿ ರಾಜ್ಯದ ಪಾಲಿನ ನೀರು ಪಡೆದ ನಂತರ ಯೋಜನೆಗೆ ಒಪ್ಪಿಗೆ ಸೂಚಿಸಲು ನಿರ್ಧರಿಸಲಾಗಿದೆ. ಅಗತ್ಯವಿದ್ದರೆ ಸರ್ವಪಕ್ಷ ನಿಯೋಗದೊಂದಿಗೆ ದೆಹಲಿಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು. ರಿವರ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಅದರ ಜೊತೆ ಜೊತೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಲುವಾಗಿಯೂ ಕೂಡ ನಮ್ಮ ಪ್ರಯತ್ನಗಳು ಮುಂದುವರಿಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ನನ್ನ ಜಲಶಕ್ತಿ ನಮ್ಮ ಕೇಂದ್ರ ಜಲಶಕ್ತಿ ಮಂತ್ರಿಗಳಿಗೆ ಸಂಪರ್ಕವನ್ನು ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿ ಆದಷ್ಟು ಬೇಗನೆ ಕಾವೇರಿ ರಿವರ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಮೀಟಿಂಗನ್ನು ಫಿಕ್ಸ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಮತ್ತು ನಮ್ಮ ವಾಟರ್ ರಿಸೋರ್ಸ್ ಮಂತ್ರಿಯಾದ ಕಾರಜೋಳ ಅವರು ಕೂಡಲೇ ಇದೇ ವಾರ ಸೋಮವಾರ ಅಥವಾ ಮಂಗಳವಾರ ಅವರು ದಿಲ್ಲಿಗೆ ಹೋಗ್ತಾರೆ. ಇಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಮತ್ತು ನಾನು ಅಸೆಂಬ್ಲಿ ಮುಗಿದ ತಕ್ಷಣವೇ ದಿಲ್ಲಿಗೆ ಹೋಗಿ ಈ ಎಲ್ಲ ಅಂತಾರಾಜ್ಯ ವಿವಾದಗಳ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಮೇಕೆದಾಟು, ಮಹದಾಯಿ ಮತ್ತು ಅಪರ ಕೃಷ್ಣ ಚರ್ಚೆ ಮಾಡಿ ಒತ್ತಾಯವನ್ನು ಮಾಡ್ತೇನೆ.